ಲೋಕ ಬಳಿಕ ಬಿಜೆಪಿ ಜೆಡಿಎಸ್ ಮೊದಲ ಸಮನ್ವಯ ಸಭೆ, ನಾಳೆ ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಮೀಟಿಂಗ್. ಲೋಕಸಭಾ ಚುನಾವಣಾ ಬಳಿಕ ಬಿಜೆಪಿ ಮತ್ತು ಜೆಡಿಎಸ್ನ ಮೊದಲ ಸಮನ್ವಯ ಸಭೆ ನಾಳೆ ಬೆಳಗ್ಗೆ 11 ಗಂಟೆಗೆ ನಡೆಯುವಂಥದ್ದು. ಬೆಂಗಳೂರಿನ ಜೆಪಿ ಭವನದಲ್ಲಿ ನಡೆಯುವಂತಹ ಸಭೆ. ಕುಮಾರಸ್ವಾಮಿ, ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ನಾಳೆ 11 ಗಂಟೆಗೆ ಸಭೆ ನಡೆಯುವಂಥದ್ದು. ಪರಿಷತ್ ಚುನಾವಣೆ ಬಗ್ಗೆ ಚರ್ಚಿಸಲಿರುವ ನಾಯಕರು ಸಭೆಯಲ್ಲಿ ಶಾಸಕ ಅಶ್ವಥ್ ನಾರಾಯಣ್, ನಿಖಿಲ್, ಪರಿಷತ್ನ ಅಭ್ಯರ್ಥಿಗಳಾದಂಥ ಶಾಸಕರು, ಮಾಜಿ ಶಾಸಕರು, ಬಿಜೆಪಿ ಜೆಡಿಎಸ್ನ ನಾಯಕರು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದಲ್ಲಿ 2 ಹಂತದ ಲೋಕಸಭೆ ಚುನಾವಣೆಯ ಬಳಿಕ ಏನು ಮೈತ್ರಿ ಮಾಡಿಕೊಂಡಿದ್ದಂತಹ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಒಂದು ಸಮನ್ವಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಅದು ಜೆಡಿಎಸ್ನ ಜೆಪಿ ಭವನದ ಕಚೇರಿಯಲ್ಲಿ. ಈ ಒಂದು ಸಭೆಯಲ್ಲಿ ಏನು ಪರಿಷತ್ ಚುನಾವಣೆ ಸಂಬಂಧ ಏನೇನೆಲ್ಲ ತಂತ್ರಗಾರಿಕೆಯನ್ನು ಮಾಡ್ಕೋಬೇಕಾಗಿದೆ, ಹೊಂದಾಣಿಕೆ ಮಾಡ್ಕೋಬೇಕಾಗಿದೆ, ಅದರ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ. ರಾಜ್ಯದಲ್ಲಿ 2 ಹಂತದ ಲೋಕಸಭೆ ಚುನಾವಣೆಯ ನಂತರ ಬಿಜೆಪಿ ಮತ್ತು ಜೆಡಿಎಸ್ ಮೊದಲ ಸಮನ್ವಯ ಸಭೆಯನ್ನು ನಡೆಸ್ತಾ ಇದೆ. ಒಂದು ಕಡೆ ಜೆಡಿಎಸ್ನ ನಾಯಕ, ಜೆಡಿಎಸ್ನ ಶಾಸಕಾಂಗ ಪಕ್ಷದ ಏನು ನಾಯಕ ಎಚ್ ಡಿ ಕುಮಾರಸ್ವಾಮಿ, ಬಿಜೆಪಿಯ ಅಂದರೆ ವಿಪಕ್ಷ ನಾಯಕ ಆರ್ ಅಶೋಕ್, ಈ ಎರಡೂ ಪಕ್ಷದ ನಾಯಕರು ನಾಳೆ ಬೆಳಗ್ಗೆ 11 ಗಂಟೆಗೆ ಏನು ಜೆಪಿ ಭವನ, ಜೆಡಿಎಸ್ನ ಕಚೇರಿ ಜೆಪಿ ಭವನದಲ್ಲಿ ಒಂದು ಸಮನ್ವಯ ಸಭೆ ಮಾಡಿಕೊಳ್ತಿರುವಂಥದ್ದು. ಯಾಕೆಂದರೆ ಪರಿಷತ್ ಚುನಾವಣೆ ಇದೆ. ಈ ಪರಿಷತ್ ಚುನಾವಣೆಯಲ್ಲಿ ಏನೆಲ್ಲ ಅಂದರೆ ಗೆಲುವು ಸಾಧಿಸೋದಕ್ಕೋಸ್ಕರ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಿಕೊಳ್ಬೇಕಾಗಿದೆ, ಜೊತೆಗೆ ಚುನಾವಣೆಯ ಫಲಿತಾಂಶದ ನಂತರ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗಬಹುದು, ಸೊ ಏನು ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೈತ್ರಿ ಕದಲಾದ ಹಾಗೆ, ಮೈತ್ರಿಗೆ ತೊಡಕು ಉಂಟಾಗದ ಹಾಗೆ ಯಾವ ರೀತಿ ಮತ್ತಷ್ಟು ಮೈತ್ರಿಯನ್ನು ಗಟ್ಟಿಗೊಳಿಸಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ನಾಳೆ ಜೆಪಿ ಭವನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಮಾಜಿ ಸಚಿವರು ಎಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆಗಳಿವೆ.